ತಮ್ಮ ಹೆಸರು ಅನಿಲ್ ಕುಮಾರ್ ಸರ್. ಸ್ಟಡಿ ಇಲ್ಲಿ ದೇವನಹಳ್ಳಿಲಿ ರಾಯದ ಬೆಟ್ಟಕೋಟೆ ಪಂಚಾಯತಲ್ಲಿ ರಾಯಸಂದ್ರ ನಾನು ಇವರದು ಅಗಲ್ಕೋಟೆ. ಅಗಲ್ಕೋಟೆ ತಮ್ಮ ಹೆಸರು ಇವರೇ? ಮುರಳಿ ಅಂತ. ಮುರಳಿ ಅಂತ ಹೇಳಿ ನಿಮ್ದು? ತಿಮ್ಮರಾಯಪ್ಪ. ನೀವೆಲ್ಲ ಒಂದು ತಂಡ, ಏನೇನು ಮಾಡ್ತೀರಾ ನಿಮ್ಮ ತಂಡದಲ್ಲಿ? ಮೋಟರ್ ಲಿಫ್ಟಿಂಗು, ಕೇಸಿಂಗ್ ಪೈಪ್ ಹೋಲ್ ಮಾಡ್ತೀವಿ. ಹಾಂ, ಇದ್ರ ಪೈಪ್ ಕೇಸಿಂಗ್ ಪೈಪ್ ಸ್ಲಾಟ್ ಮಾಡ್ತೀರಾ? ಸ್ಕ್ಯಾನಿಂಗ್ ಮಾಡ್ತೀವಿ. ಹಾಂ, ಹೋಲ್ ಸ್ಕ್ಯಾನಿಂಗ್ ಮಾಡ್ತೀವಿ. ಹೋಲ್ ಸ್ಕ್ಯಾನಿಂಗ್ ಮಾಡ್ತೀರಾ? ಹಾಂ. ಮತ್ತೆ ಲಾಕ್ ಮಾಡ್ತೀವಿ. ಆಮೇಲೆ ಲಾಕ್ ಲಾಕ್ ಲಾಕಿಂಗ್ ಮಾಡ್ತೀರಾ? ಇಲ್ಲಿ ಲಾಕಿಂಗ್ ಬಗ್ಗೆ ಹೇಳ್ತೀರಾ ಸ್ವಲ್ಪ? ಹಾಂ ಸರ್. ಹಾಂ, ಲಾಕ್ ಮಾಡಬೇಕಂದ್ರೆ ಪಿ ಯು ಸಿ ಐಟಿಯಲ್ಲಿ ಮಾಡ್ಬೋದು. ಹಾಂ, ಪಿ ಯು ಸಿ ಅಂದರೆ ಅಲ್ಲ, ಲಾಕ್ ಯಾಕೆ ಮಾಡೋದು, ಯಾವಾಗ ಮಾಡೋದು ಹೇಳಿ. ಮತ್ತೆ ಕೆಳಗಡೆ ಬಂಡೆಯಲ್ಲಿ ಖಾಲಿ ಗ್ಯಾಪ್ ಇರುತ್ತೆ. ಹಾಂ, ಖಾಲಿ ಗ್ಯಾಪಲ್ಲಿ ಮೇಲೆಯಿಂದ ಸೋರ್ಸ್ ನೀರು ಕೆಳಗಡೆ ಹೋಗ್ತಾ ಇದ್ರೆ ಅದನ್ನ ಯಾವ ಮಟ್ಟಕ್ಕೆ ಬೇಕೋ ಆ ಮಟ್ಟಕ್ಕೆ, ಎಲ್ಲಿ ಲಾಕ್ ಹೋಗ್ತಾ ಇರುತ್ತೋ ಅದಕ್ಕಿಂತ ಸ್ವಲ್ಪ ಮೇಲಕ್ಕೆ, ನೀವು ಹೋಗೋದಕ್ಕಿಂತ ಸ್ವಲ್ಪ ಮೇಲಕ್ಕೆ ಅದನ್ನ ಲಾಕ್ ಮಾಡ್ತೀವಿ. ಲಾಕ್ ಮಾಡಿ ಮೇಲೆ ನೀರು ಬಿಟ್ಕೊ, ಮೋಟರ್ ಬಿಟ್ಕೊಂಡ್ರೆ ನೀರು ಸೇವ್ ಆಗುತ್ತೆ. ಲಾಕ್ ಮಾಡೋದ್ರಿಂದ ನೀರು ಸೇವ್ ಆಗುತ್ತೆ, ಮತ್ತೆ ನಮ್ಮ ಉಪಯೋಗಕ್ಕೆ ಬರುತ್ತೆ. ಕೆಳಗಡೆ ಹೋಗೋದನ್ನ ನಾವು ನಿಲ್ಲಿಸೋದಕ್ಕಾಗಲ್ಲ, ಅದರಿಂದ ಲಾಕ್ ಮಾಡ್ತೀವಿ. ಸೊ ಇಲ್ಲೆಲ್ಲ ಹಾಗಾದ್ರೆ ಏನಪ್ಪ ಅಂದರೆ, ಈ ಕೆರೆ ಪಕ್ಕದಲ್ಲಿ ಒಂದು 100-150 ಮಣ್ಣಿದೆ, ಅದ್ರ ಕೆಳಗಡೆ ಬಂಡೆ ಇದೆ. ಸೊ ಇಲ್ಲಿ ಬೋರ್ವೆಲ್ ಕೊರೆದ್ರೆ ಮೊದಲು ಮೇಲಿನ ನೀರು ಬೇಕು, ಕೆಳಗೆ ಬಂಡೆ ನೀರು ಬೇಕು ಅಂತ ಹೇಳಿ 600-700 ಕೊರಿತಾರೆ. ಆದರೆ ಕೊರೆದಾದ್ಮೇಲೆ ಬರೀ ಮೇಲಿನ ನೀರಿದೆ, ಕೆಳಗೆ ನೀರಿಲ್ಲ ಅಂತ ಗೊತ್ತಾಗತ್ತೆ. ಆದರೆ ಕೆಳಗೆ ಕ್ರ್ಯಾಕ್ಗಳಿದೆ ಅಂತ ಗೊತ್ತಾಗತ್ತೆ, ಮೇಲಿನ ನೀರು ಕೆಳಗೆ ಹೋಗಬಾರ್ದು ಅಂತ ಲಾಕಿಂಗ್ ಮಾಡೋದು. ಲಾಕಿಂಗ್ ಹೆಂಗೆ ಮಾಡೋದು ಹೇಳ್ತೀರಾ ನೀವು? ಸರ್, ಲಾಕಿಂಗ್ ನಾವು ಈಗ ಹೋಲ್ ಸೈಜ್ ಇದೆ, ಹೋಲ್ 6 inch ಇದೆ ಅಂತಂದರೆ ಅದಕ್ಕೆ 5.5 inch ಪೈಪ್ ತೊಗೊತೀವಿ. ಪಿ ಯು ಸಿ ಪೈಪು 1.5 ಪೈಪ್ ತೊಗೊತೀವಿ. ಪೈಪ್ ತೊಗೊಂಡು ಅದಕ್ಕೆ ಸ್ಮಾಲ್ ಇದು ಸ್ಟೀಲ್ ವೈರ್ ತೊಗೊತೀವಿ. ವೈರ್ ತೊಗೊಂಡು ಅದಕ್ಕೆ ಸ್ವಲ್ಪ ಕ್ಯಾಪ್, ಕೆಳಗಡೆಯಿಂದ ಕ್ಯಾಪ್ ಮಾಡಿ ಪಿ ಯು ಸಿಗೆ, ಅದರೊಳಗಡೆ ಸ್ವಲ್ಪ ಜಲ್ಲಿ ಸಿಮೆಂಟು ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಬಿಡ್ತೀವಿ ಒಳಗಡೆ. ನಮ್ಗೆ ಯಾವ ಮಟ್ಟಕ್ಕೆ ಬೇಕೋ ವೈರು ಅಳತೆ ಮಾಡ್ಕೊಂಡಿರ್ತೀವಿ, ಆ ಮಟ್ಟಕ್ಕೆ ಬಿಟ್ಬಿಟ್ಟು ಮತ್ತು ಮೇಲೆಯಿಂದ ಸ್ವಲ್ಪ ಸಿಮೆಂಟು ಡಸ್ಟು ಡಸ್ಟೆಲ್ಲ ಮಿಕ್ಸ್ ಮಾಡಿ ಬಿಡ್ತೀವಿ, ಲೈಟಾಗಿ ಬಿಡ್ತೀವಿ ಎಷ್ಟು ಬೇಕೋ ಅಷ್ಟು ಅಂತ. ಅದು ಲಾಕ್ ಆಗೋದು ಮತ್ತೆ ಒಳಗಡೆ ಬಿಟ್ಟಮೇಲೆ ಒಂದು 1/2 hour ಬಿಟ್ಟು ಕ್ಯಾಮ್ರಾ ಮಾಡಿ ನೋಡ್ತೀವಿ ಇದು ಲಾಕ್ ಆಗಿದೆಯೋ ಇಲ್ಲೋ ಅಂತ. ಲಾಕ್ ಆಗಿರುತ್ತೆ, ಆಮೇಲೆ ವೈರ್ನ ಕಿತ್ಕೊಂತೀವಿ, ವೈರ್ ಈಚೆ ಬರುತ್ತೆ. ಸೆಟ್ ಆಗಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಅದಕ್ಕೆ ಕ್ಯೂರಿಂಗ್ ಮಾಡೋದು ಅದೆಲ್ಲ ಆ ತೊಂದರೆ ಇಲ್ಲ. ವೈಟ್ ಸಿಮೆಂಟಲ್ಲಿ ಅದೆಲ್ಲ ಏನಿಲ್ಲ ಸರ್. ಅದೇನಿರಲ್ಲ, ಅದೇನಿರಲ್ಲ ಸರ್. ಸೊ ಲಾಕ್ ಎಷ್ಟು ಬೇಕಾಗ್ಬಿಡುತ್ತೆ ಅದು ಸರ್? ಸೆಟ್ ಆಗಕ್ಕೆ ಎಷ್ಟೊತ್ತು ತಗೊಂಡು ಹೋಗಿ ಕೆಳಗಡೆ ಕುತ್ಕೊಂತ ಇದ್ದಂಗೆ ಎಲ್ಲ ಲಾಕ್ ಆಗುತ್ತೆ ಸರ್ ಪೂರ್ತಿ? ಹೌದಾ? ಇಷ್ಟು ಗಂಟೆ ಬಿಡಬೇಕು, ಏನಿಲ್ಲ ಬಿಡಬೇಕು, ನೀರು ಸರ್ ನೀರು ಸೋರ್ತಾ ಇರುತ್ತಲ್ಲ ಅದು, ಅದರಲ್ಲಿ ಹಂಗೆ ಸೀದಾ ಲಾಕ್ ಆಗುತ್ತೆ. ಲಾಕ್ ಆಗುತ್ತೆ ಅದು. ಆಮೇಲೆ ನೀವು ವಾಲಿಬಾಲ್ ಇಂದು ಲಾಕ್? ವಾಲಿಬಾಲ್ ಅದು ಅದು ಅಷ್ಟೇ ಸರ್, ಸೇಮ್ ಮ್ಯಾಲಿಂದನೇ ದ್ರಾಕ್ಷಿ ಈ ಥರ ಡ್ರಿಪ್ ಆಗಿ ಬರುತ್ತೆ ಸಣ್ಣದು ದ್ರಾಕ್ಷಿದು. ಹಾಂ, ಅದು ಮ್ಯಾ ನಾವು ಎಷ್ಟು ಬೇಕು ಅಷ್ಟು ಮ್ಯಾಲಿಂದನೇ ತಗೊಂಡು ಮ್ಯಾಲಿಂದ ಕೆಳಗಡೆ ಬಾಲ್ ಬಿಟ್ಬಿಡೋದು ಹೋಗುತ್ತೆ. ಅಂದರೆ ಬಿಡಬೇಕಾದ್ರೆ ಬಾಲಲ್ಲಿ ಗಾಳಿ ಏರ್ ಹೊಡೆಯಂಗಿಲ್ಲ ಸರ್, ಏರ್ ಇರಲ್ಲ. ಹಾಂ, ಖಾಲಿ ಬಾಲ್ ಹಂಗೆ ಬಿಡೋ ಸರ್. ಅದು ಅಲ್ಲಿ ಮ್ಯಾಲೆಯಿಂದ ಪಂಪ್ ಮಾಡಿರಿ, ನಾವು ಅಲ್ಲಿ ಯಾಕಂದ್ರೆ ನೀರ್ ತುಂಬಿಕೊಂಡ್ಬಿಡಲ್ವ 100-150 ನೀರಿನ ಪ್ರೆಷರ್ ಏನಾಗಲ್ಲ. ಆತರ ಲಾಕಿಂಗ್ ಎಷ್ಟು ಮಾಡಿರ್ಬೋದು ನೀವು ಇಲ್ಲಿ? ದೇವನಹಳ್ಳಿ ನಾನು ಹೇಳ್ತೇನೆ, ಅದಕ್ಕೆ ದೇವನಹಳ್ಳಿ ಬೆಟ್ಟಕೋಟೆ ಕೆರೆ ಸುತ್ತಮುತ್ತಲದಲ್ಲಿ ಕಮ್ಮಿ, ಬಟ್ ಎಷ್ಟು ಮಾಡಿರ್ಬೋದು? ಬಟ್ ಅಂತೂ ಅಂತೂ ಈ ಕಡೆ ಆ ಕಡೆ ಇದೆ ಮಾಡಿದ್ದೀರಾ? ಡ್ರೈ ಏರಿಯಾ ಜಾಸ್ತಿ ಸರ್, ಈ ಕಡೆ ಕಡಿಮೆ. ಜಾಸ್ತಿ ಡ್ರೈ ಏರಿಯಾ ಇದೆಯಲ್ಲ, ಆ ಡ್ರೈ ಏರಿಯಾದಲ್ಲಿ ನೀರ್ ಬೇಕೇ ಬೇಕು, ಕೆಳಗಡೆ ಹೋಗೋ ನೀರ್ ಸೇವ್ ಮಾಡ್ಕೊಳೋದಕ್ಕೋಸ್ಕರ ಮಾಡ್ತೀವಿ ಅದನ್ನು. ಈ ಕಡೆ ಏರಿಯಾ ಕಡಿಮೆ, ಇಲ್ಲಿ ಮೇಲೆ ಇದೆ ನೀರು, ನೀರು ಸಿಗುತ್ತೆ ಇಲ್ಲಿ. 300-150 ಹೊಡ್ಕೊಂಡ್ರೆ ಮಣ್ಣಲ್ಲಿ ಫಿಲ್ಟರ್ ಮಾಡ್ಕೊಂಡ್ರೆ ನೀರು ಬರುತ್ತೆ. ಕೆಲವೊಂದು ಏರಿಯಾದಲ್ಲಿ 1400 ಹೋಗಿದೆ ನೀರಿಲ್ಲ, 1500 ಹೋಗಿದೆ, 1500 ಹೋದ್ರೆ ನೀರಿಲ್ಲ ಸರ್, 1500 ಹೋಗಿದೆ, 1200 ಹೋದ್ರೆ ನೀರಿಲ್ಲ, ಒಂದು ಡ್ರಾಪ್ ಇರೋದಿಲ್ಲ. ಆಗ ಯಾವ್ದಾದ್ರು ಮೇಲೆಯಿಂದ ಸಣ್ಣ ಸಣ್ಣ ಇಷ್ಟಾಗ ಬರ್ತಾ ಇದೆ ಅಂತ, ಕೆಳಗಡೆ ಹೋಗುತ್ತೆ ಅಂತ ಮೇಲೆ ಲಾಕ್ ಮಾಡ್ಕೊಂಡು ಸಣ್ಣ ಮೋಟ್ರ್ ಇಟ್ಕೊಂಡು ಓಡಿಸ್ಕೊಂಡು ಒಂದು ಮನೆಗಾದ್ರೂ ಆಗುತ್ತೆ, ಇಲ್ಲ ಒಂದು 10 ಕ್ವಿಂಟಲ್ ಜಮೀನ್ ಆದ್ರೂ ಆಗುತ್ತೆ ಅಂತ ಅದನ್ನ ಲಾಕ್ ಮಾಡ್ತೀವಿ. ಇಲ್ಲಿ ದೇವನಹಳ್ಳಿ ಸ್ನೇಹಿತರು ಇದಾರೆ? ಅಲ್ಲ, ನೀವು ದೇವನಹಳ್ಳಿಲಿ ದೇವನಹಳ್ಳಿಲಿ ಕೇಳ್ತಿರೋದು ಅಂದ್ರೆ ಇಲ್ಲಿ ಸುತ್ತಮುತ್ತಲು ಬೆಟ್ಟಕೋಟೆ ಸುತ್ತಮುತ್ತಲು? ನಾವು ಈ ಸುತ್ತಮುತ್ತಲು ಮಾಡಿಲ್ಲ ಸರ್. ಬಟ್ ಮುಂಚೆ ಮಾಡೋ ಬಿಟ್ಟಿದ್ಯಾ? ಬಟ್ ಇಲ್ಲೂ ಇದಾವೆ ಲಾಕ್ ಮಾಡಿರೋ ಬೋರ್ವೆಲ್ಗಳು ಇದಾವೆ? ಇಲ್ಲಿ ಗೊತ್ತಿಲ್ಲ ಸರ್,
ಗೊತ್ತಿಲ್ಲ ನಮ್ದು ಸರ್, ನಮ್ದು 7 ಕಿಲೋಮೀಟರ್ ಜೀಪ್ ಕೆಟ್ಟಾಗಿದೆ, ನಾವು ಬಂದು ಇಲ್ಲಿ ಕೆಲಸ ಮಾಡೋದು. ಹೌದಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಮುರಳಿ ಅನಿಲ್, ನಿಮ್ಮಿಂದ ಕಲಿಬೇಕಾಗಿದ್ದು ಬೇಕಾದಷ್ಟೇ. ಏನಿಲ್ಲ ಸರ್, ನಿಮ್ಮ ಹತ್ರ ನಾವು ಕಲಿಬೇಕು.